ಧಾರ್ಮಿಕ, ಸಾಂಸ್ಕೃತಿಕ ಮತ್ತಿತರ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರಲು ಸುಸಜ್ಜಿತ ಸಮುದಾಯ ಭವನಗಳು ಅತ್ಯಗತ್ಯ. ಊರಿನಲ್ಲೊಂದು ಸಮುದಾಯ ಭವನವಿದ್ದರೆ ಸುತ್ತಮುತ್ತಲಿರುವ ಸಮುದಾಯದ ಜನರ ಆತ್ಮವಿಶ್ವಾಸ ಇಮ್ಮಡಿಗೊಳ್ಳುತ್ತದೆ. ಸಮುದಾಯದ ಸಂಘಟನೆಯಲ್ಲಿ ಈ ಭವನಗಳು ಶಕ್ತಿ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತವೆ. ಸಮಾಜದ ಪ್ರಗತಿಯಲ್ಲಿ ಸಮುದಾಯ ಭವನಗಳ ಮಹತ್ವವನ್ನು ಚೆನ್ನಾಗಿ ಅರಿತಿರುವ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರರವರ ಅವಧಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿವಿಧೆಡೆ ಸುಸಜ್ಜಿತವಾದ ಸಮುದಾಯ ಭವನಗಳು ನಿರ್ಮಾಣಗೊಂಡಿವೆ. ಸುಮಾರು 450 ಕೋಟಿ ರೂಪಾಯಿಯಲ್ಲಿ ಬರೋಬ್ಬರಿ 1,300ಕ್ಕೂ ಅಧಿಕ ಸಮುದಾಯ ಭವನಗಳು ಮಂಜೂರಾಗಿದ್ದು, ಈ ಪೈಕಿ ಸುಮಾರು 700 ಸಮುದಾಯ ಭವನಗಳ ನಿರ್ಮಾಣ ಪೂರ್ಣಗೊಂಡು ಸಮುದಾಯಗಳ ಏಳಿಗೆಗೆ ಕೊಡುಗೆ ನೀಡುತ್ತಿವೆ. ಸುಮಾರು 400 ಸಮುದಾಯ ಭವನಗಳ ಕಾಮಗಾರಿ ಪ್ರಗತಿಯಲ್ಲಿದ್ದು, ಉಳಿದ ಸುಮಾರು 200 ಸಮುದಾಯ ಭವನಗಳ ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿವೆ. ಸಂಸದ ಶ್ರೀ ಬಿವೈ ರಾಘವೇಂದ್ರರವರ ಅವಧಿಯಲ್ಲಿ ನಡೆದ ಈ ಯೋಜನೆಗಳಿಗೆ ಶ್ರೀ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಹಾಗೂ ಶ್ರೀ ಕೆಎಸ್ ಈಶ್ವರಪ್ಪ, ಶ್ರೀ ಎಸ್ ಚನ್ನಬಸಪ್ಪ, ಶ್ರೀ ಕೆಬಿ ಅಶೋಕ್ ನಾಯಕ್, ಶ್ರೀ ಹರತಾಳು ಹಾಲಪ್ಪ, ಶ್ರೀ ಬಿವೈ ವಿಜಯೇಂದ್ರ, ಶ್ರೀ ಅರಗ ಜ್ಞಾನೇಂದ್ರ, ಶ್ರೀ ಗುರುರಾಜ್ ಗಂಟಿಹೊಳೆ, ಶ್ರೀ ಕುಮಾರ್ ಬಂಗಾರಪ್ಪನವರು ಶಾಸಕರಾಗಿ ಹಾಗೂ ಶ್ರೀ ಎಸ್ ರುದ್ರೇಗೌಡ, ಶ್ರೀ ಡಿಎಸ್ ಅರುಣ್, ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ, ಶ್ರೀಮತಿ ಭಾರತಿ ಶೆಟ್ಟಿಯವರು ವಿಧಾನ ಪರಿಷತ್ ಸದಸ್ಯರಾಗಿ ನೀಡಿದ ಸಹಕಾರ ಅತ್ಯಮೂಲ್ಯವಾಗಿದೆ. ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ, ತೀರ್ಥಹಳ್ಳಿ, ಸಾಗರ, ಸೊರಬ, ಹೊಸನಗರ, ಬೈಂದೂರು ತಾಲೂಕುಗಳ 100+ ಸಮುದಾಯಗಳು ಪ್ರಗತಿಯ ಪಥದಲ್ಲಿ ಸಾಗಲು ಈ ಸಮುದಾಯ ಭವನಗಳು ಮೆಟ್ಟಿಲಾಗಿವೆ. ಅದರಲ್ಲೂ ಸಭೆ ಸಮಾರಂಭಗಳಿಗೆ ದುಬಾರಿ ಖಾಸಗಿ ಸಭಾಂಗಣಗಳನ್ನು ಬಾಡಿಗೆ ಪಡೆಯಲು ಸಾಧ್ಯವಾಗದ ಸಮುದಾಯಗಳ ಜನರಿಗಂತೂ ಇವು ದೊಡ್ಡ ವರದಾನವಾಗಿವೆ.